ನೆಕ್ಸ್ಟ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಹಾಲಿ ಬಿಜೆಪಿಯ ಅಭಯ್ ಪಾಟೀಲ್ ಸಾರಿ ಅಭಯ್ ಪಾಟೀಲ್, ಸೊ ಇವರು ಸಿಟ್ಟಿಂಗ್ ಎಂ ಎಲ್ ಎ. ಸೊ ಬಿಜೆಪಿಯಿಂದ ಅವ್ರಿಗೆ ಟಿಕೆಟ್ ಆಗುತ್ತೆ ಬಹುತೇಕ, ಅದು ಯಾವುದೇ ಡೌಟ್ ಇಲ್ಲ. ಸೊ ಇನ್ನು ಕಾಂಗ್ರೆಸ್ಸಿಂದ ಯಾರಿಗೆ ಟಿಕೆಟ್ ಅನ್ನೋ ಒಂದು ಪ್ರಶ್ನೆ. ರಮೇಶ್ ಕೋರಲ್, ಸೊ ಇವರು ಟಿಕೆಟ್ ಸಿಗಬಹುದು ಇವರಿಗೆ ಅನ್ನೋ ಲೆಕ್ಕಾಚಾರ ಇದೆ. ಸೊ ಅಲ್ಲಿ ನೇಕರರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಸ್ವಲ್ಪ ಮತವನ್ನು ಪಡೆಯುವಂಥ ತಂತ್ರ. ಈಗ ಈ ಥರ ಏನಾದರೆ ಎಮ್ ಎಸ್ ಸ್ವಲ್ಪ ಮತ ಡಿವೈಡ್ ಆಗಿ ಎಮ್ ಎಸ್ಗೆ ಪಾಸಿಟಿವ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇದೆ. ಹಾಗಾಗಿನೇ ರಮಾಕಾಂತ್ ಕೊಂಡೂಸ್ಕರ್ ಮರಾಠ ಅಂದರೆ ಎಮ್ ಎಸ್ನ ಅಭ್ಯರ್ಥಿ ಆಗ್ತಾ ಇದರಲ್ಲಿ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ವರ್ಸಸ್ ಎಮ್ ಎಸ್ ತ್ರಿಕೋನ ಸ್ಪರ್ಧೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಇಲ್ಲಿ ಅಭಯ್ ಪಾಟೀಲ್ ಜೊತೆಗೆ ಎಂ ಎಸ್ ನ ರಮಾಕಾಂತ್ ಪೈಪೋಟಿ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಸೊ ತ್ರಿಕೋನ ಸ್ಪರ್ಧೆಯಲ್ಲಿ ಸಲ್ಲಿಕೆ ಈ ಕ್ಷೇತ್ರ ವರ್ಸಸ್ ಸಂಭಾಜಿ ಪಾಟೀಲ್ ಎಂ ಎಸ್ ಅಂತ ಗೆಲ್ತಿದ್ರಿ ಇಲ್ಲಿ. ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ವರ್ಸಸ್ ಎಂ ಎಸ್ ಫೈಟ್. ರಮೇಶ್ ಕೋರಲ್ ನೆಪ ಮಾತ್ರ, ಕಾಂಗ್ರೆಸ್ ನೆಪ ಮಾತ್ರ, ಕಾಂಗ್ರೆಸ್ ನೇಕಾರರ ಮತಗಳನ್ನ ಸೆಳೆದರೆ 80% ಮರಾಠ ಮತಗಳಿದೆ. ಇಲ್ಲಿ ರಮಾಕಾಂತ್ ಕೊಂಡೂಸ್ಕರ್ ಒಂದು ಒಳ್ಳೆ ಹೆಸರು ಮಾಡಿದ್ದಾರೆ ಕ್ಯಾಂಡಿಡೇಟ್. ನಾನು ನಿಮ್ಮಲ್ಲಿ ಇಲ್ಲಾರು ಕನ್ನಡ ಹೋರಾಟಗಾರರು ನಿಂತ್ಕೊಂಡು ಇವನ್ಯಾರ ಮರಾಠಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಬೈಕ್ ಮಾಡಿ ಸರ್. ರಾಜಕಾರಣದ ಅನಲೈಸ್ ಅಷ್ಟೇ. ನೀವು ಹಂಗೆ ಹೇಳೋದಾದ್ರೆ ಇಲ್ಲಿ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನು, ಕನ್ನಡ ಬರ್ದಿರೋ ನಮ್ಮ ಜಾರ್ಜು, ಇವರೆಲ್ಲ ಹ್ಯಾರಿಸ್, ಇವರೆಲ್ಲ ಅವರ ಮೇಲೆ. ನೀವು ಬೆಳಗಾವಿಗೆ ಬರಬೇಡಿ ಮರಾಠಿ ಅಂತ. ನಮ್ಮ ಬೆಂಗಳೂರಲ್ಲಿರೋ ಎಷ್ಟೇ ಬಗ್ಗೆ ಅಷ್ಟೇ ಇದು ಕ್ಷೇತ್ರ ಅಷ್ಟೇ, ನಾಟ್ ಮರಾಠಿ ಫೇವರ್ ಮಣ್ಣು ಮಸಿ ಅವೆಲ್ಲ ಏನಿಲ್ಲ. ಬಟ್ ಈ ಕ್ಷೇತ್ರದಲ್ಲಿ 80% ಮರಾಠಿ ಮತದಾರ ಇದ್ದಾರೆ. ಇಲ್ಲಿ ಎಂ ಎಸ್ ಗೆ ಅವಕಾಶ ಆಗಬಹುದು. ರಮಾಕಾಂತ್ ಕೊಂಡೂಸ್ಕರ್ ಏನಾದ್ರು ಪ್ರಬಲವಾಗಿ ನಿಂತ್ಕೊಂಡ್ರೆ ಮರಾಠಿ ಸಮುದಾಯ ನಿಂತ್ರೆ ಎಂ ಎಸ್ ಕೂಡ ರಿಸಲ್ಟ್ ಆಗ್ಬಹುದು. ಬಟ್ ಇನ್ನು ಆ ವೇವ್ ಕಾಣ್ತಿಲ್ಲ ಸದ್ಯಕ್ಕೆ. ಸೊ ಹಾಗಾಗಿ ಅಭಯ್ ಪಾಟೀಲ್ ಗೆ ಗೆಲುವಿನ ಅಭಯ ಇದೆ ಅಂತ ಹೇಳ್ಬಹುದು. ಬೆಳಗಾವಿ ದಕ್ಷಿಣದಲ್ಲಿ ಬಿಜೆಪಿ ಸದ್ಯಕ್ಕೆ ಫೆಬ್ರವರಿ ಕರ್ನಾಟಕ ಟಿವಿ ಸರ್ವೆ ಮುನ್ನಡೆ ಕಾಯ್ದುಕೊಂಡಿದೆ. ಈ ಕ್ಷೇತ್ರ ರಿಸಲ್ಟ್ ಆದ್ರೆ ಬಿಜೆಪಿ ಅಥವಾ ಎಂಇಎಸ್ ರಿಸಲ್ಟ್ ಟೈಮ್ಗೆ ಬಂದಾಗ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.